ನಾಳೆ ವಿಶೇಷವಾದ ಶ್ರಾವಣದ ಶುಕ್ರವಾರ. ನಾಳೆಯ ದಿನ ಮನೆಯ ಈ ಒಂದು ಭಾಗದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಈ ಒಂದು ವಸ್ತುವನ್ನು ಬಳಸಿಕೊಂಡು ಬರೆಯೋದ್ರಿಂದ ವಿಶೇಷವಾಗಿ ಲಕ್ಷ್ಮೀದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸಕಲ ಪಿತೃಶಾಪ ಪಿತೃದೋಷಗಳು ದೂರವಾಗಿ ಪಿತೃದೇವತೆಗಳ ಅನುಗ್ರಹದಿಂದ ನಿಮ್ಮ ಮನಸ್ಸಿನ ಕೋರಿಕೆಗಳು ಈಡೇರುತ್ತೆ. ಜೀವನದಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ವಿಶೇಷವಾದ ಯಶಸ್ಸನ್ನು ಪಡಿಬಹುದು. ನಾಳೆಯ ದಿನ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯೋದ್ರಿಂದ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಉಂಟಾಗುತ್ತೆ, ದೈವ ಬಲ ಯಾವ ರೀತಿಯಾಗಿ ಹೆಚ್ಚಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇ ನಮ್ಮ ದೇಗುಲ ದರ್ಶನ ಹಾಗೂ ಡಿವೈನ್ ಮೀಡಿಯಾ ಎರಡೂ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಶ್ರಾವಣ ಮಾಸದಲ್ಲಿ ಶುಕ್ರವಾರದ ದಿನ ಅನ್ನೋದು ಲಕ್ಷ್ಮೀ ದೇವಿಗೆ ಬಲು ಪ್ರಿಯವಾದಂತಹ ದಿನವಾಗಿದೆ. ಶ್ರಾವಣ ಶುಕ್ರವಾರ ನಿಮ್ಮ ಮನೆಯ ಗೋಡೆಯ ಮೇಲೆ ಗಂಧದಿಂದ ಅಥವಾ ಹಸುವಿನ ಸಗಣಿಯಿಂದ ಅಥವಾ ಹಸುವಿನ ಗೋಮಯ ಅಂದರೆ ಗಂಜಲದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಈ ರೀತಿಯಾಗಿ ಬರೆದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯು ಪ್ರವೇಶವನ್ನು ಮಾಡಿ ಮನೆಯಲ್ಲಿ ಲಕ್ಷ್ಮಿಯು ಆನಂದ ತಾಂಡವವನ್ನು ಆಡ್ತಾಳೆ. ಸ್ವಸ್ತಿಕ್ ಚಿಹ್ನೆ ಎಲ್ಲಿ ಇರುತ್ತೋ ಅಲ್ಲಿ ಕ್ಷೇಮ ಹಾಗೂ ಲಾಭಗಳು ಇರುತ್ತೆ. ಸ್ವಸ್ತಿಕ್ ಚಿಹ್ನೆ ಅನ್ನೋದು ಬ್ರಹ್ಮದೇವರ ನಾಭಿಯಿಂದ ಬಂದಿದೆ ಎಂದು ನಮ್ಮ ಪುರಾಣಗಳು ಹೇಳುತ್ತೆ. ಸೂರ್ಯ ಭಗವಾನನ ಪ್ರತಿರೂಪ ಈ ಒಂದು ಸ್ವಸ್ತಿಕ್ ಚಿಹ್ನೆ. ಆದ್ದರಿಂದ ಯಾರ ಮನೆಯಲ್ಲಾದರೂ ಸರಿ ಸ್ವಸ್ತಿಕ್ ಚಿಹ್ನೆ ಇರುತ್ತೋ ಆ ಮನೆಯಲ್ಲಿ ಲಕ್ಷ್ಮೀದೇವಿಯ ಕಟಾಕ್ಷ ಅನ್ನೋದು ಇದ್ದೇ ಇರುತ್ತೆ. ಆಯಸ್ಸು, ಆರೋಗ್ಯ, ಅಷ್ಟ ಐಶ್ವರ್ಯ, ಭೋಗ ಭಾಗ್ಯಗಳು ವೃದ್ಧಿಸುತ್ತೆ. ಆದ್ದರಿಂದ ಶ್ರಾವಣ ಶುಕ್ರವಾರದ ದಿನ, ರಾಣಿಯ ದಿನ, ಮನೆಯ ಯಜಮಾನಿ ಅಂದರೆ ಹೆಂಗಸರು ಸ್ವಸ್ತಿಕ್ ಗುರುತನ್ನು ನಿಮ್ಮ ಮನೆಯ ಗೋಡೆಯ ಮೇಲೆ ಗಂಧದಿಂದ ಅಥವಾ ಹಸುವಿನ ಸಗಣಿಯಿಂದ ನೀವು ಈ ವಿಧವಾಗಿ ಬರಿಬೇಕು. ಸ್ವಸ್ತಿಕ್ ಗುರುತು ಅನ್ನೋದು ಒಂದೊಂದು ಪ್ರದೇಶದಲ್ಲಿ ಬರೆದರೆ ಒಂದೊಂದು ರೀತಿಯಾದಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ, ಒಂದೊಂದು ಬಗೆಯ ಕಷ್ಟಗಳು ಕಳೆದು ಹೋಗುತ್ತೆ ಅಂತ ಪರಿಹಾರ ಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ನಾಳೆ ಶ್ರಾವಣ ಶುಕ್ರವಾರದಂದು ಸಾಮಾನ್ಯವಾಗಿ ಹೆಂಗಸರು ಹೊಸ್ತಿಲು ಪೂಜೆಯನ್ನು ಮಾಡ್ತಾರೆ. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಬೊಟ್ಟನ್ನು ಇಟ್ಟು ಫಲಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಆ ಒಂದು ಹೊಸ್ತಿಲಿಗೆ ಪೂಜೆಯನ್ನು ಮಾಡಿ ನಮಸ್ಕರಿಸಿಕೊಳ್ತಾರೆ. ಹೀಗೆ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾದ್ರೆ ಆ ಒಂದು ಹೊಸ್ತಿಲಿನ ಮೇಲೆ ಸ್ವಸ್ತಿಕ್ ಗುರುತನ್ನು ಅರಿಶಿನದಿಂದ ಬರೀಬೇಕು. ಶ್ರಾವಣ ಶುಕ್ರವಾರದ ದಿನ ಅರಿಶಿನದಿಂದ ಹೊಸ್ತಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನಮಸ್ಕರಿಸಿದರೆ ನಿಮ್ಮ ಮನಸ್ಸಿನ ಕೋರಿಕೆಗಳು ಈಡೇರುತ್ತೆ. ಹಾಗೆಯೇ ನಿಮ್ಮ ಮನೆಯ ಮುಖ್ಯದ್ವಾರದ ಎರಡೂ ಕಡೆ, ಬಲಭಾಗ ಹಾಗೂ ಎಡಭಾಗ ಎರಡೂ ಗೋಡೆಯ ಮೇಲೆ ನೀವು ಹಸುವಿನ ಸಗಣಿಯಿಂದ ಸ್ವಸ್ತಿಕ್ ಚಿಹ್ನೆಯನ್ನು, ಸ್ವಸ್ತಿಕ್ ಗುರುತನ್ನು ಬರೆದರೆ ನಿಮಗಿರುವ ಪಿತೃದೋಷ, ಪಿತೃಶಾಪಗಳು ದೂರವಾಗುತ್ತೆ. ಎಷ್ಟೋ ಜನರಿಗೆ ಪಿತೃಶಾಪ ಹಾಗೂ ಪಿತೃದೋಷಗಳಿಂದ ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಅಡೆತಡೆಗಳು ಹೆಚ್ಚಾಗಿರುತ್ತೆ. ಅಂಥವರು ನಾಳೆಯ ದಿನ ಶ್ರಾವಣ ಶುಕ್ರವಾರದ ದಿನ ಮನೆಯ ಬಾಗಿಲಿನ ಮೇಲೆ ಎರಡೂ ಗೋಡೆಯ ಮೇಲೆ ಸಗಣಿಯಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು. ಆಗ ಪಿತೃದೇವತೆಗಳ ಅನುಗ್ರಹದಿಂದ ಅಂದುಕೊಂಡಂತಹ ಕೆಲಸ ಕಾರ್ಯಗಳು, ವಿಶೇಷವಾಗಿ ವಿಘ್ನಗಳು ಬಾರದೆ ನೆರವೇರುತ್ತೆ. ಹಾಗೆಯೇ ಶ್ರಾವಣ ಶುಕ್ರವಾರ ಸಂದರ್ಭವಾಗಿ ನಿಮ್ಮ ಮನೆಯ ಬಳಿ ಇರತಕ್ಕಂತಹ ಯಾವುದಾದರೂ ದೇವಾಲಯಕ್ಕೆ ತೆರಳಿ ಆ ಒಂದು ದೇವಾಲಯದ ಗೋಡೆಯ ಮೇಲೆ ನೀವು ಹಸುವಿನ ಸಗಣಿಯಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದರೆ ನಿಮ್ಮ ಮನಸ್ಸಿನ ಕೋರಿಕೆಗಳು ಈಡೇರುವುದರ ಜೊತೆಗೆ ಅಖಂಡ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ವಿಪರೀತವಾದಂತಹ ಧನಲಾಭ ಕೂಡಿ ಬರಬೇಕು ಅನ್ನೋದಾದರೆ ನಾಳೆಯ ದಿನ ದೇವಾಲಯದ ಗೋಡೆಯ ಮೇಲೆ ಸಗಣಿಯನ್ನು ಬಳಸಿಕೊಂಡು ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಬರಬೇಕು. ಹಾಗೆಯೇ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಇರತಕ್ಕಂತಹ ಮುಖ್ಯವಾದಂತಹ ಸಮಸ್ಯೆ ಅನ್ನೋದಾದರೆ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಕೆಟ್ಟ ಕನಸುಗಳು ಹಾಗೂ ಈ ಮಾಟಮಂತ್ರ ವಾಮಾಚಾರದಂತಹ ದುಷ್ಟಶಕ್ತಿಗಳ ಕಾಟ ಮನೆಯಲ್ಲಿ ಹೆಚ್ಚಾಗಿರುತ್ತೆ. ಮನಃಶಾಂತಿ ಅನ್ನೋದು ಇರೋದಿಲ್ಲ. ಅಂಥವ್ರೇನು ಮಾಡಬೇಕು, ನಾಳೆಯ ದಿನ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡುವಾಗ ದೇವರ ಕೋಣೆಯ ಯಾವುದೇ ಗೋಡೆಯ ಮೇಲೆ ಉಂಗುರದ ಬೆರಳಿನಿಂದ ಗಂಧವನ್ನು ತೆಗೆದುಕೊಂಡು ಸ್ವಸ್ತಿಕ್ ಚಿಹ್ನೆಯನ್ನು ಬರೀಬೇಕು. ಈ ಒಂದು ಕೆಲಸವನ್ನು ನಾಳೆ ದಿನ ಮಾಡೋದ್ರಿಂದ ವಿಶೇಷವಾಗಿ ನಿದ್ರೆ ಅನ್ನೋದು ಚೆನ್ನಾಗಿ ಬರುತ್ತೆ, ಮನಃಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ, ಕೆಟ್ಟ ಕನಸು ಹಾಗೂ ಪೀಡೆಗಳ ಬಾಧೆ ಅನ್ನೋದು ದೂರವಾಗುತ್ತೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ, ನಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗಿದ್ರೆ ನಿಮ್ಮ ಮನೆಯ ದೇವರ ಕೋಣೆಯ ಯಾವುದಾದ್ರೂ ಒಂದು ಗೋಡೆಯ ಮೇಲೆ ನೀವು
ಸ್ವಸ್ತಿಕ್ ಚಿಹ್ನೆಯನ್ನ ಗಂಧವನ್ನ ಬಳಸ್ಕೊಂಡು ಬರಿಬೇಕಾಗುತ್ತೆ. ನೋಡಿದ್ರಲ್ಲ, ನಾಳೆಯ ದಿನ ಶ್ರಾವಣ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೋಸ್ಕರ ಯಾವ ರೀತಿಯಾಗಿ ಸ್ವಸ್ತಿಕ್ ಚಿಹ್ನೆಯನ್ನ ಮನೆಯಲ್ಲಿ ಹಾಗೂ ದೇವಾಲಯದಲ್ಲಿ ದೇವಸ್ಥಾನಗಳಲ್ಲಿ ಬರಿಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ವಿಧವಾಗಿ ನಾಳೆಯ ದಿನ ಲಕ್ಷ್ಮೀ ದೇವಿಯ ಹೆಸರನ್ನ ಹೇಳ್ತಾ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ನೋಡಿ ಮನೆಯಲ್ಲಿ ವಿಶೇಷವಾಗಿ ಬದಲಾವಣೆಗಳು ಉಂಟಾಗುತ್ತೆ. ಶ್ರಾವಣ ಶುಕ್ರವಾರದ ಸಂದರ್ಭವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇಂತಹ ವಿಶೇಷವಾದಂತಹ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.